ಶಾರದಮ್ಮ ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಶಾರದಮ್ಮ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಮಾಡಿದ್ದೀನಿ ಮೇಡಮ್. ಮಾಡಿಲ್ಲ ನೀವು? ಮಾಡಿದ್ದೀನಿ, ಇವಾಗ ಮಾಡಿದ್ದೀನಿ ಮೇಡಮ್. ಹೇಳಿ ಹೇಳಿ. ಅಲ್ಲ ಮೇಡಮ್, ಏನ್ ಗೊತ್ತಾ, ಈ ತರ ಸಿದ್ದರಾಮಯ್ಯ ಸರ್ಕಾರ ಬಂದ್ಬಿಟ್ಟು ನಮ್ಮಂತ ಬಡವರು ಎಲ್ಲೋಗ್ಬೇಕು ಮೇಡಮ್? ಎಲ್ಲೋಗ್ಬೇಕು? ಇವ್ನ್ ಕರೆಂಟ್ ಬಿಲ್ ಫ್ರೀ ಕೊಡ್ತೀನಿ, ಮತ್ತೆ ಇದು ಬಸ್ ಟಿಕೆಟ್ ಫ್ರೀ ಕೊಡ್ತೀನಿ, ಇವೆಲ್ಲ ಮಾಡ್ಬಿಟ್ಟು ಅವ್ನ್ ಮನೆಯೊಳಗ ಎಲ್ಲಿದ್ದಾರೆ ಮೇಡಮ್? ನಮ್ಮ ಮಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಆಗ್ತಾ ಇದಾನೆ. ಇವಾಗ ರೇಷನ್ ಅಕ್ಕಿ ಸಿಕ್ತಿದ್ದ, ಹೆಂಗ ನಮ್ಮ ಮಕ್ಳು ಮರಿ ರೇಷನ್ ಅಕ್ಕಿ ತಿಂತಿದ್ದ, ದುಡ್ಡು ಹಾಕ್ತೀನಿ ಇಂದ ನಮ್ಮಂತ ಬಡವ್ರು ಎಲ್ಲೋಗ್ಬೇಕು? ಅದನ್ನ ಬ್ಯಾಂಕ್ ಅಕೌಂಟ್ ಮಾಡಿ ಇದ್ ಮಾಡಿ ಎಲ್ಲೋಗ್ಬೇಕು ಮೇಡಮ್ ನಾವು? ಏನ್ ಮೇಡಮ್, ನಿಮ್ಗೆ ಒಂದ್ ಸ್ವಲ್ಪ ನಮ್ ಅನ್ಸತ್ವ ಇಲ್ವಾ? ಎಲ್ಲಾನು ಏರಿಸ್ಕೊಳಿದ್ರೆ ಬಡವ್ರು ಬಬ್ರು ಎಲ್ಲೋಗ್ಬೇಕು ನಾವು? ನಾವು ಅದೇ ಪ್ರಶ್ನೆ ಮಾಡ್ತಾ ಇದೀವಮ್ಮ. ಅಲ್ಲ ಮೇಡಮ್, ಇವ್ರಿಗೇನು, ಇವ್ರ ಬೋಟ್ ಹಾಕಿಸ್ಕೊಂಡವ್ರು ಈ ತರ ಮಾಡಕ್ಕ ಮೋಸವ ಹಾಕಿಸ್ಕೊಳಕ್ಕೆ ಮೇಡಮ್? ಅವ್ರಿಗೆ ಒಳ್ಳೇದಾಗಲ್ಲ. ಎಷ್ಟು ಜನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದಾರೆ ಗೊತ್ತಾ ಮೇಡಮ್? ನಮಗ್ ಗೊತ್ತು, ನಮ್ಮ ಮಕ್ಳು ಮರಿ. ಏನ್ ಮೇಡಮ್ ಇದು, ಈ ತರ ಮಾಡ್ಬಿಟ್ರೆ ಸರ್ಕಾರ ನಾವ್ ಎಲ್ಲಿಗ್ ಹೋಗ್ಬೇಕು? ಎಲ್ಲಿ ಮುಳುಗೋಗ್ಬೇಕಲ್ವಾ? ನಾಳೆಯಿಂದ ಒಂದ್ ಲೀಟರ್ ಹಾಲು 3 ರೂಪಾಯಿ ಜಾಸ್ತಿ ಆಗುತ್ತೆ. ಎಲ್ಲಾ ರೈಟ್ ಜಾಸ್ತಿ ಮಾಡಿದ್ರೆ ನಾವೇನ್ ತಿನ್ನದೆ ಮೇಡಮ್? ದಯವಿಟ್ಟು ಪ್ಲೀಸ್ ಹೇಳ್ತೀನಿ, ನಾವ್ ಬಡವ್ರು ಮೇಡಮ್, ನಾವ್ ಓದಿಲ್ಲ ಬರೇ ಇಲ್ಲ, ಆದ್ರೆ ನಮ್ಮ ಮಕ್ಳು ಮರಿ ಕಟ್ಕೊಂಡು ಏನ್ ಮಾಡೋದು? ಸಿದ್ದರಾಮಯ್ಯ ಇಳಿಸಿ ಕೇಳಿಕೆ ಇಷ್ಟೇ.